जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः रामाय रामभद्राय रामचन्द्राय वेदसे रघुनाथाय नाथाय सीताय पतये नमः मनोजवं मारुद्दुल्यवेगं जितेन्द्रियं बुद्धिमतां वरिष्ठं पातात्मजं वानरयूतमुख्यं श्रीरामदूतं चिरता नमामि श्रीगुरुभ्यो नमः हरिः ओम् ಇಲ್ಲಿ ಭಗವಂತನನ್ನ ಇಲ್ಲಿ ರಸ ಅಂತ ಕರೆಯಲಾಗಿದೆ ರಸ ಅಂದರೆ ಆಚಾರ್ಯನು ರಸಸಾರೋ ವರಶ್ಚ ಅಂತ ಪರ್ಯಾಯ ಶ್ರೇಷ್ಠ ಎಂಬ ಅರ್ಥದಲ್ಲಿ ರಸಶಬ್ದವನ್ನು ಇಲ್ಲಿ ಬಳಸಲಾಗಿದೆ ಮತ್ತು ರಸೋವೈ ಸಹ ಆನಂದ ಸ್ವರೂಪನಾದ ಪರಮಾತ್ಮ ಆನಂದ ಸ್ವರೂಪನಾದ್ರಿಂದಾಗಿ ಅವನ ರಸ ಮತ್ತು ಸಕಲ ಗುಣಗಳಿಂದ ಪೂರ್ಣನಾಗಿ ಶ್ರೇಷ್ಠನಾದ್ರಿಂದಾಗಿ ಅವನು ರಸ ಶುಭ ಗುಣ ಸಾಂದ್ರ ರಸಂ ಸಚ ಸರ್ವಗುಣೋಪೇತಃ ಕೌಸಲ್ಯಾನಂದವರ್ಧನಃ ಇಂಥ ಗುಣ ಇದೆ ಈ ಗುಣ ಇಲ್ಲಂತಿಲ್ಲ ಎಲ್ಲ ಗುಣಗಳು ಕೂಡ ಭಗವಂತನ ರಾಮಚಂದ್ರನಲ್ಲಿದೆ ಹಾಗಾಗಿ ಶುಭಗುಣ ಸಾಂದ್ರ ರಸಂ ಸಕಲ ಗುಣಗಳಿಂದ ಪೂರ್ಣನಾಗಿ ಶ್ರೇಷ್ಠವಾದ ವಸ್ತು ಪರಮಾತ್ಮ ನಿರವಧ್ಯ ಧಾಮರಸಂ ಮತ್ತು ಧಾಮ ಅಂದರೆ ಸ್ವರೂಪ ಭಗವಂತನ ಸ್ವರೂಪ ರಾಮಚಂದ್ರನ ಸ್ವರೂಪ ಅದು ನಿರವಧ್ಯ ಅದರಲ್ಲಿ ಯಾವ ದೋಷವೂ ಇಲ್ಲದಂತಹ ನಿರ್ದೋಷವಾದ ಭಗವಂತನ ಸರ್ವೋತ್ತಮವಾದ ರೂಪ ಶುಕ ಪಿಕ ಗೀತರಸಂ ಶುಕಾಚಾರ್ಯರು ಪಿಕಾಚಾರ್ಯರು ಇಬ್ಬರೂ ಕೂಡ ಆ ಭಗವದ್ ರಸವನ್ನು ಯಾಕೆಂದರೆ ಶುಕಾಚಾರ್ಯರು ಹೇಗೆ ಭಾಗವತದಲ್ಲಿ ನವಮಸ್ಕಂದದಲ್ಲಿ ಆ ಭಗವಂತನ ರಾಮ ಎಂಬ ರಸವನ್ನು ಗಾನ ಮಾಡಿದರೆ ಇನ್ನು ಪಿಕ ಒಂದೇ ವಾಲ್ಮೀಕಿ ಕೋಕಿಲಂ ಪಿಕ ಅಂದರೆ ವಾಲ್ಮೀಕಿ ಋಷಿಗಳನ್ನು ಪಿಕ ಅಂತ ಕರೆದಿದ್ದಾರೆ ಕೋಗಿಲೆ ಅಂತ ಕವಿತಾ ಆರುಹ್ಯ ಕವಿತಾಂಶಾಂಕ ಒಂದೇ ವಾಲ್ಮೀಕಿ ಕೋಕಿಲಂ ಪೂಜಂತಂ ರಾಮ ರಾಮೇತಿ ಅಂತ ಹೇಳ್ತಾರಲ್ಲ ಮಧುರಂ ಮಧುರಾಕ್ಷರಂ ಅಂತ ಹಾಗಾಗಿ ವಾಲ್ಮೀಕಿ ಕೋಗಿಲೆ ಆ ವಾಲ್ಮೀಕಿ ಕೋಗಿಲೆಯಿಂದ ಗಾನ ಮಾಡಲ್ಪಟ್ಟಂಥ ರಸ ರಾಮಚಂದ್ರ ಪಿಬ ರಂಗ ರಾಮರಸಂ ಇದು ರಂಗ ಅಂತ ಒಬ್ಬ ಹುಡುಗನನ್ನು ಭಕ್ತನನ್ನು ಸಂಬೋಧನೆ ರಂಗ ರಂಗ ರಾಮರಸವನ್ನು ಪಿಬ ರಾಮರಸನ ಕುಡಿಯುವುದಂದ್ರೆ ಏನು ಕುಡಿಯುವುದಂದರೆ ವೇದವನ್ನು ಪಾನ ಮಾಡಬೇಕಂದ್ರೆ ವೇದವನ್ನು ವಿಚಾರ ಮಾಡಬೇಕು ಭಗವಂತನ ಚೆನ್ನಾಗಿ ಅವನ ಗುಣವನ್ನು ಅವನನ್ನು ಚಿಂತನವನ್ನು ಮಾಡ್ತಾ ಕೂತ್ಕೋಂಥ ಅಭಿಪ್ರಾಯ ಶ್ರುತಿ ಸಾರ ತಾರರಸಂ ಅಲ್ಲಿ ಹೇಳುವಾಗ ಸ್ವಲ್ಪ ತಾರಾರಸ ಅಂತಿದೆ ತಾರರಸ ಅಂತ ಹೇಳಬೇಕು ಶ್ರುತಿಯಲ್ಲಿ ಶ್ರೇಷ್ಠವಾದ ಭಾಗ ಓಂಕಾರ ಓಂಕಾರದಿಂದ ಪ್ರತಿಪಾದ್ಯವಾದ ರೂಪ ಭಗವಂತ ಒಂದು ಒಂದು ಅರ್ಥ ಉಂಟ್ರಿ ಈ ವೇದವೇದ್ಯೆ ಪರೇ ಪುಂಸೆ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ವೇದವೇದ್ಯನಾದ ನಾರಾಯಣ ರಾಮರೂಪ ತಾಳಿದಾಗ ವೇದವೂ ಒಂದು ರೂಪ ತಾಳ್ತಂತೆ ಅದು ರಾಮಾಯಣ ರಾಮಾಯಣದಲ್ಲಿ ಏನಿದ್ರಿ ಒಟ್ಟು ಜಿಗಿಟ್ ಸಾರ ಏನು ಓಂಕಾರ ಅರ್ಥವನ್ನು ಹೇಳ್ತದೆ ಅದು ಅದಕ್ಕೊಂದು ಅರ್ಥ ಇದೆ ಅಕಾರೇಣ ಉಚ್ಯತೆ ವಿಷ್ಣು ಶ್ರೀ ಋಕಾರೇಣ ಉಚ್ಯತೆ ಮಕಾರೇಣ ತಯೋರ್ಧಾಂಸಃ ಪಂಚವಿಂಶ ಇತಿ ಸ್ಮೃತಃ ಅಂತ ಒಂದು ಮಾತಿದೆ ನಾವು ಯಾವುದೋ ಅವಿರುದ್ಧವಾದನ್ನು ತಗೊಳ್ಳಿಕ್ಕೇನಂತು ಶ್ರೀ ಅಂದರೆ ಅಕಾರೇಣ ವಿಷ್ಣು ಉಕಾರೇಣ ಶ್ರೀರುಚ್ಯತೆ ಅ ಉ ಮಕಾರೇಣ ತಯೋರ್ದಾಸಃ ಪಂಚವಿಂಶ ಇತಿ ಸ್ಮೃತಃ 25ನೇ ತತ್ವ ಜೀವತತ್ವ ಅಲ್ಲಿ ಜೀವತತ್ವ ಅಭಿಮಾನಿ ಮುಖ್ಯಾಭಿಮಾನಿ ಮುಖ್ಯ ಪ್ರಾಣ ಅವಾಂತರ ಅಭಿಮಾನಿ ಶೇಷನ ಮತ ಅರ್ಭುತ ಲಕ್ಷ್ಮಣ ಹನುಮಂತ ದೇವರು ಇವರು ರಾಮದೇವರ ವಿಶೇಷವಾದ ಶ್ರೀ ಆ ಅಂದರೆ ರಾಮ ಹೂ ಅಂದರೆ ಸೀತಾ ಇವರಿಬ್ಬರ ಸೇವೆಯನ್ನು ಚೆನ್ನಾಗಿ ಮಾಡಿದವರು 25ನೇ ತತ್ವ ಜೀವತತ್ವವನ್ನು ಪ್ರತಿನಿಧಿಸುವಂತಹ ಶೇಷ ಅವತಾರಭೂತನಾದ ಲಕ್ಷ್ಮಣ ಮತ್ತು ಹನುಮಂತ ಇಲ್ಲಿ ರಾಮಾಯಣ ಅದೇ ಸಾರಾಂಶ ಹೇಳೋದು ಅದಕ್ಕೆ ಶ್ರುತಿ ಸಾರ ತಾರರಸಂ ಆ ಶ್ರುತಿಯಿಂದ ಸಾರಭೂತವಾದ ಓಂಕಾರದ ರಸ ಅಂದರೆ ಪರಮಾತ್ಮ ಅಂತ ಹಾಗೆ ಶ್ರುತಿ ನಿಷ್ಠ ಅಷ್ಟಮ ರಸಂ 8ನೇ ರಸ ಇಲ್ಲ ಅಂತ ಹೇಳ್ತಾರೆ ಪಾಸ್ತಮ ರಸ ಉಂಟು ಅಂತ ಹೇಳ್ತಾರೆ
ಚಾಂದೋಗ್ಯ ಉಪನಿಷತ್ತಿನಲ್ಲಿ ಎಂಟನೇ ರಸ ಪರಮಾತ್ಮ ಅಂತ ಹೇಳ್ತಾರೆ, ಅಷ್ಟಮ ರಸ ಅಂತ. ಹಾಗಾಗಿ ಎಲ್ಲ ಹೇಳುವ ವಾಕ್, ಧರ, ಭೂಮಿ ಎಲ್ಲ ಹೇಳ್ತಾ ಕೊನೆಗೆ ಅಷ್ಟಮ ರಸ ಯಾರು ಅಂದರೆ ಆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಶ್ರುತಿಯಲ್ಲಿರುವ ಅಷ್ಟಮ ರಸ. ಮತ್ತು ಯಮಗೀತ ಕಾಷ್ಠಾರಸಂ, ಯಮಗೀತ ಕಾಷ್ಠರಸಂ ಎರಡೂ ಮಾಡ್ಬೋದು. ಯಮದೇವರು ಅಥವಾ ಕಟಗೀತ ಯಮಗೀತ ಎರಡೂ ಹೌದು. ಕಾಟಕ ಉಪನಿಷತ್ತಿನಲ್ಲಿ ತಾರತಮ್ಯವನ್ನು ಹೇಳ್ತಾ ಇಂದ್ರೇಭ್ಯ ಪರಾಹೆತ್ತ ಎರ್ತೇಭ್ಯಶ್ಚ ಪರಂ ಮನಃ ಮನಸತ್ವ ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಡ ಪರ ಪುರುಷಾನ್ನಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಅಪರಾಗತಿ. ತಾರತಮ್ಯದ ಅವಧಿ ಅಂದರೆ ಅಪಕರ್ಷದ ತಾರತಮ್ಯ, ಅಪಕರ್ಷದ ಅವಧಿ ಕಲಿ, ಉತ್ಕರ್ಷದ ಅವಧಿ ಯಾವುದು? ಪರಮಾತ್ಮ. ಹಾಗಾಗಿ ಅವಧಿಯಲ್ಲಿ ತಾರತಮ್ಯದ ಉತ್ಕರ್ಷದ ಅವಧಿ ಪರಮಾತ್ಮ. ಆದ್ದರಿಂದಾಗಿ ಕಾಷ್ಠಾರಸಂ ಶ್ರುತಿಯಲ್ಲಿ ಆ ಕಾಟಕ ಉಪನಿಷತ್ತಲ್ಲಿ ಅಥವಾ ಯಮದೇವರು ಕಾಟಕ ಉಪನಿಷತ್ತಲ್ಲಿ ಹೇಳಿದಂತಹ ತಾರತಮ್ಯ ಉತ್ಕರ್ಷದ ಅವಧಿ ಯಾರು ಅಂದರೆ ಪರಮಾತ್ಮ, ಸರ್ವೋತ್ತಮ. ಹಾಗೆ ಪಿಬರಂಗ ರಾಮರಸಂ ಅಂತಹ ಪರಮಾತ್ಮನನ್ನು ಚೆನ್ನಾಗಿ ಆಸ್ವಾದನೆ ಮಾಡು. ಸೀತಾಪೀತ ನವರಸಂ, ಇದು ನವರಸ. ಪರಮಾತ್ಮಗೆ ಹೇಳ್ತಾರೆ ಭಾರತ ನಿಗಮಗಳ ತತಿ ನಿಗಮಗಳ ಅತಿಕ್ರಮಚಿ ಮಿಗೆ ಮಿಗೆ ನೂತನವ ಕಾಣುತ್ತ ಬಗೆ ಬಗೆಯ ನೂತನವ ಕಾಣುತ್ತ ಹರುಡತಿ ಪಾಡಿ ಪಗಳುವ ಅಂತ. ಆ ಭಗವಂತನ ಮಹಾಭಾರತ ವೇದಶಾಸ್ತ್ರಾದಿಗಳನ್ನು ಅತಿಕ್ರಮಿಸಿ ಆ ಮಹಾನುಭಾವಳಾದಂಥ ಲಕ್ಷ್ಮೀದೇವಿಗೆ ಎಲ್ಲ ಗುಣಗಳು, ಹೊಸ ಹೊಸ ಗುಣಗಳು ಆವಿಷ್ಕಾರ ಆಗ್ತಾ ಇರ್ತದಂತೆ. ಯಾವ ಗಂಡನ ಯಾವ ಹೆಣ್ಣಂದಿರಿಗೂ ಇದು ಭಾಗ್ಯ ಇರುವುದಿಲ್ಲ, ಯಾಕೆಂದರೆ ಲಿಮಿಟೇಷನ್. ಆದರೆ ಇದು ಹಾಗಲ್ಲ, ಅವಳಿಗೆ ಯಾವಾಗಲೂ ಹೊಸ ಗಂಡನೇ, ಯಾಕೆ ಹೊಸ ಹೊಸ ಗುಣ ಆವಿಷ್ಕಾರ ಆಗ್ತಾ ಇರ್ತದೆ. ಅದರಿಂದಾಗಿ ಹಾಗಾಗಿ ಸೀತೆ ಆ ಭಗವಂತ ರಾಮಚಂದ್ರರಲ್ಲಿ ಹೊಸ ಹೊಸ ಗುಣದ ಆವಿಷ್ಕಾರ ಅವಳಿಗೆ ಆಗ್ತಾ ಇರ್ತದೆ. ಅದರಿಂದಾಗಿ ಅದನ್ನು ಆಸ್ವಾದನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಸೀತಾಪೀತ ನಮ ನಮ ಗುಣರಸ. ಅದರಂಥ ಮಾರುತಿ ಶಂಕರಂ ರಸಮ್ಮ, ಆದ್ದರಿಂದ ವಾಯುದೇವರು ಹನುಮಂತ ದೇವರಿಗೆ ವಿಶೇಷವಾದ ಆನಂದವನ್ನು ಕೊಟ್ಟ ರಸ ಅಂದರೆ ರಾಮಚಂದ್ರ. ಮುನಿಜುಷ್ಟ ಶಾಂತರಸಂ, ವಿಶೇಷವಾಗಿ ಶಾಂತ ಅಂದರೆ ಪರಬ್ರಹ್ಮ ಸ್ವರೂಪನಾದಂತಹ ಆ ಭಗವಂತ ರಾಮಚಂದ್ರನನ್ನು ಎಲ್ಲ ಋಷಿಗಳು ವಿಶೇಷವಾಗಿ ಸನಕಾದಿಮುನಿಗಳಲ್ಲದೆ ಕಾಡಿನಲ್ಲಿರುವ ಎಲ್ಲ ಋಷಿಗಳು ಆ ಭಗವಂತನ ಸೇವಿಸಿದ್ದಾರೆ. ಪಿಬರಂಗ ರಾಮರಸಂ ಸಿತ ಸಿಂಧು ಸೇತರಸಂ, ಸಿಂಧು ಅನ್ನೋ ಸಮುದ್ರದಲ್ಲಿ ಸೇತುವೆಯನ್ನು ರಾಮಚಂದ್ರ ಕಟ್ಟಿದ್ದಾನೆ. ಅದು ಶ್ರೇಷ್ಠವಾದಂತಹ ಸೇತುವೆ. ಕಾರಣ ಏನೆಂದರೆ ಸಿತ ಕಟ್ಟಲ್ಪಟ್ಟಂತಹ ಸಮುದ್ರದ ಸೇತು ಪರಮಾತ್ಮ ಕಟ್ಟಿದ್ದಾನೆ, ಅದು ಶ್ರೇಷ್ಠ ಸೇತು. ಕಾರಣ ಏನೆಂದರೆ ಇವತ್ತಿಗೂ ಅದು ಅವಶೇಷ ಇದೆ. ಅದರಿಂದಾಗಿ ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ರಾಮದೇವರ ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ರಾಮಚಂದ್ರ ದೇವರು ನಿರ್ಮಾಣ ಮಾಡಿದ ಆ ಸೇತುವೆಯನ್ನು ಯಾರು ನೋಡ್ತಾರೋ ಅವರಿಗೆ ಬ್ರಹ್ಮಹತ್ಯಾದಿ ಪಾಪ ಎಲ್ಲ ಪರಿಹಾರ ಆಗತ್ತೆ ಅಂತ. ಅಂತಹ ಶ್ರೇಷ್ಠವಾದ, ನಾವು ಧನುಷ್ಕೋಟಿಗೆ ಹೋಗಲಿ, ಯಾತ್ರಾ ಹೇಗೆ ಮಾಡಬೇಕು ಆ ನಿಯಮವನ್ನು ಅನುಸರಿಸಲಿ, ಸೇತು ದರ್ಶನ ಮಾಡಿದರೆ ಎಲ್ಲ ಬ್ರಹ್ಮಹತ್ಯ ಪಾಪ ಪರಿಹಾರ ಆಗತ್ತೆ ಅಂತ ಶ್ರೇಷ್ಠವಾದ ಸೇತುವೆಯನ್ನು ಪತಿತ ಪಾವನಾದ ರಾಮಚಂದ್ರ ಕಟ್ಟಿದ. ಖಲ ದಾವಾನಲ ರಸಂ ಇಂದು ಹೇಳಿಯಾಗಿದೆ ಇದನ್ನು. ದುಷ್ಟರ ರಾಕ್ಷಸರೆಂಬಂತಹ ದಾವ, ಆ ಯಾವ ಕಾಡಿಗೆ ಕಿಚ್ಚನಂತೆ ಇರತಕ್ಕಂಥವನು ಪರಮಾತ್ಮ, ಎಲ್ಲ ಸುಟ್ಟು ಭಸ್ಮ ಮಾಡಿದ್ದಾನೆ. ಅಘತೂಲ ಕೃಷ್ಣರಸಂ, ಪಾಪ ಎಂಬ ಹತ್ಯೆ ರಾಶಿಯನ್ನು ಸುಟ್ಟ ಶ್ರೇಷ್ಠವಾದ ಬೆಂಕಿ ಅಂದರೆ ರಾಮಚಂದ್ರ. ಪಿಬರಂಗ ರಾಮರಸಂ ಆವಿಷ್ಕೃತ ತ್ಯಾಗರಸಂ, ವಿಶೇಷ ತ್ಯಕ್ತಾ ಸುದುಸ್ಥಿತ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ ಧರ್ಮಿಷ್ಠ ಮಾರ್ಯ ವಚಸಾ ಯದಗಾದರಣ್ಯಂ ಮಾಯಾಮೃಗಂಚ ದೈತೇಪ್ಸಿತ ಮನ್ಮಧಾವತ್ ವಂದಾಮಹೇ ಪುರುಡತೆ ಚರಣಾರವಿಂದಂ ಅಂತ ಹೇಳ್ತಾ ಯಾವಾಗಲೂ ಪರ್ಮನೆಂಟ್ ಅಯೋಧ್ಯೇಶ ಅವನು. ಈಗ ಟೆಂಪರರಿ ಅಯೋಧ್ಯೇಶ ಯಾಕೆ ಬೇಡ ಅಂತ ಬಿಟ್ಬಿಟ್ಟ, ಯಾಕೆಂದರೆ ವೈಕುಂಠದ ಆ ಭಗವಂತನ ನಗರಿಗೆ ಅಯೋಧ್ಯ ಅಂತ ಹೆಸರು. ಅದು ಶ್ರೇಷ್ಠವಾದಂತಹ ಅಯೋಧ್ಯ ನಗರದ ಈಶನಾದ ನನಗೆ ಇದು ಸಾಕೇತಪುರ, ಈ ಅಯೋಧ್ಯದ ಈಶತ್ವ ಸಾಕು ಅಂತ ನಶ್ವರತ್ವ ಬುದ್ಧಿಯಿಂದ ಭಗವಂತ ಅದನ್ನು ತ್ಯಾಗ ಮಾಡಿದ. ಹಾಗಾಗಿ ಆವಿಷ್ಕೃತ ತ್ಯಾಗರಸಂ, ದೇವತೆಗಳೂ ಕೂಡ ಈ ರಾಜ್ಯಲಕ್ಷ್ಮಿ, ನಿಷ್ಕಂಟಕವಾದ ರಾಜ್ಯಲಕ್ಷ್ಮಿಯನ್ನು ತೆಗಿಲಿಕ್ಕೆ ಅವರು ಅಪೇಕ್ಷೆ ಪಡ್ತಕ್ಕಂತಹ ರಾಜ್ಯಲಕ್ಷ್ಮಿಯನ್ನು ತೃಣದಂತೆ ತ್ಯಾಗ ಮಾಡಿ ಒಂದು ಸ್ವಲ್ಪವೂ ಕೂಡ ಆ ಮುಖಚಂದ್ರ ಕಾಂತಿ ಗುಂದಿಲ್ಲ, ಅದು ಕೇವಲ ರಾಮಚಂದ್ರನಲ್ವೇ. ಅಂತಹ ಶ್ರೇಷ್ಠವಾದ ತ್ಯಾಗವನ್ನು ಪ್ರಕಟಪಡಿಸಿದವನು. ವಿಜೃಂಭಿತ ವೀರರಸಂ, ರಾವಣಾದಿ ರಾಕ್ಷಸರನ್ನು ಹಾಗೆ 14,000 ಕರದೂಷಣಾದಿ ರಾಕ್ಷಸರ ಮನದಲ್ಲಿ ಸಂಹಾರ ಮಾಡಿ ತನ್ನ ಶ್ರೇಷ್ಠವಾದ ವೀರ್ಯವನ್ನು, ಪರಾಕ್ರಮವನ್ನು ಪ್ರಕಟಪಡಿಸಿದವನು ರಾಮಚಂದ್ರ.
ಭಾಸ್ವರ ಶೃಂಗಾರ ರಸಂ, ವಿಶೇಷವಾಗಿ ಭಾಸ್ವರ ಸುಂದರ ಸೌಂದರ್ಯದ ಸಾರ ಭಗವಂತ ರಾಮ. ಏಕೆಂದರೆ ರಾಮ ಎಂಬ ಶಬ್ದಕ್ಕೆ ಸುಂದರ ಅಂತೇ ಅರ್ಥ ತಾನೇ. ಆ ಸೌಂದರ್ಯವನ್ನು ಪ್ರಕಟಪಡಿಸಿದವನು ಭಾಸ್ಕರ ಪಿಬರಂಗ ರಾಮಸಂ. ಈಗ ತಾನು ಹೇಳಿದರು ಗುಹಾತ್ತ ಅಶ್ವ ಖಾದ್ಯರಸಂ. ನಮಗೇನು ಬೇಡಪ್ಪ, ಈ ಕುದುರೆ ಒಂದು ತಿನಿಸು ಕೊಟ್ಟರು ಸಾಕು ಅಂತ. ಹಾಗಾಗಿ ಅವನು ಆ ಅಷ್ಟು ಹೇಳಿದ ತಕ್ಷಣ ಕೊಟ್ಟೇ ಕೊಟ್ಟಿರ್ತಾನೆ. ಹಾಗಾಗಿ ಗುಹನಿಂದ ಆ ಯಾವ ಪ್ರಿಯವಾದಂತಹ ಅಶ್ವಗಳಿಗೆ ಖಾದ್ಯ ಶ್ರೇಷ್ಠವಾದ ಖಾದ್ಯವನ್ನು ಭಗವಂತ ಸ್ವೀಕಾರ ಮಾಡಿದ. ಶಬರಿಯತ್ತ ಫಲರಸಂ, ಶಬರಿ ಕೊಟ್ಟಿರ್ತಕ್ಕಂಥ ಹಣ್ಣನ್ನು ಭಗವಂತ ಸ್ವೀಕಾರ ಮಾಡಿದ. ಹಾಗೆ ಶಿವಗೀತ ನಾಮರಸಂ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಅಂತ ಶಿವನು ಶಿವನಿಗೆ ಆನಂದ ಕೊಟ್ಟಿರ್ತಕ್ಕಂತಹ, ಶಿವನು ಗುಣಗಾನ ಮಾಡ್ತಕ್ಕಂತಹ ವಿಶಿಷ್ಟವಾದ ನಾಮದಿಂದ ರಾಮನಾಮದಿಂದ ಪ್ರತಿಪಾದ್ಯನಾದವನು ಪಿಬರಂಗ ರಾಮರಸಂ. ಸಮುನ್ನೀತ ಸಾಮರಸಂ, ಇದು ಒಂದು ವಿಶಿಷ್ಟ ಅರ್ಥ. ಯಾಕಂದರೆ ಉಪನಿಷತ್ತಿನ ಅಭಿಪ್ರಾಯದಲ್ಲಿ ಹೇಳಿದ್ದೇನೆ, ಸಾಮ ಎಂಬ ವೇದಕ್ಕೆ ಅಭಿಮಾನಿ ಪ್ರಾಣದೇವರು. ಹಾಗಾಗಿ ಸಾಮ ಅಭಿಮಾನಿತ್ತು, ಅದು ಸಾಮದ ರಸ ಅವ. ಯಾಕೆಂದರೆ ಭಗವಂತನ ನಂತರ ಅವರೂ ಪ್ರತಿಪಾದ್ಯರು, ಅದ ನಂತರ ಸಾಮದ ಅಭಿಮಾನಿ ಮುಖ್ಯ ಪ್ರಾಣ. ಅವನ ಅವತಾರಭೂತನಾದಂತಹ ಹನುಮಂತ ದೇವರನ್ನು ಪ್ರಮೋಷನ್ ಕೊಟ್ಟ, ಅವರಿಗೆ ಪ್ರಮೋಷನ್ ಸಿಕ್ತು. ಯಾರು ಜೂನಿಯರ್ ಪದವಿಯಲ್ಲಿದ್ದರು, ಪ್ರಾಣ ಪದವಿ, ಸೀನಿಯರ್ ಪದವಿ ಬಂತು. ಬ್ರಹ್ಮ ಭವಿಷ್ಯತ್ಯಪಿತೇ ಪ್ರಸಾದಾತ್, ವಾಲ್ಮೀಕಿ ರಾಮಾಯಣದಲ್ಲೇ ನಿನ್ನ ಅನುಗ್ರಹದಿಂದ ಮುಂದೆ ಅವನು ಬ್ರಹ್ಮ ಪದವಿಯನ್ನು ಪಡಿತಾನಂತ. ಹಾಗಾಗಿ ಹನುಮಂತ ದೇವರನ್ನು ಸಾಮಾಭಿಮಾನದ ಮುಖ್ಯ ಪ್ರಾಣ ಅವತಾರಭೂತ ಹನುಮಂತ ದೇವರನ್ನು ಎತ್ತರಕ್ಕೆ ಏರಿಸಿದವನು. ಅಚ್ಚ ಯಶಶ್ಚಂದ್ರ ರಸಂ, ರಾಮಚಂದ್ರ ಸ್ವಚ್ಛವಾದಂತಹ ಧವಲ ಕಾಂತಿ ಅಂದರೆ ಅದು ಕಾಂತಿಗೆ ಹೋಲಿಸ್ತಾರೆ, ಚಂದ್ರನಿಗೆ ಹೋಗ್ತಾರೆ. ಯಾವುದು ಶ್ರೇಷ್ಠವಾದಂತಹ ಕೀರ್ತಿಯನ್ನು ಚಂದ್ರನಿಗೆ ಹೋಲಿಸುವುದುಂಟು, ಅಂತಹ ಶ್ರೇಷ್ಠವಾದಂಥ ಕೀರ್ತಿ ಎಂಬ ಚಂದ್ರವನ್ನು ಪಡೆದವನು. ನಿರ್ಮಲವಾದ ಸಾಧುನೀತ ಕ್ಷೇಮರಸಂ, ಸಾಧು ಜನರನ್ನೆಲ್ಲ ಕ್ಷೇಮರಸ ಶ್ರೇಷ್ಠವಾದ ಕ್ಷೇಮಧಾಮಕ್ಕೆ ಕೊಂಡೊಯ್ದ ರಾಮಚಂದ್ರ. ಸಮಾಯಾತ ಸಮಾಯಾತ ಏ ಮೋಕ್ಷಪದ ಹೆಚ್ಚುವಂತ ತಾನು ಪರಂಧಾಮಕ್ಕೆ ಹೋಗುವ ವೇಳೆ. ಪಿಬರಂಗ ರಾಮರಸಂ ಭಜ ರಾಮ ಭಾವರಸಂ, ರಾಮಚಂದ್ರನ ಬಗ್ಗೆ ವಿಶೇಷವಾದ ಶ್ರೇಷ್ಠವಾದ ಭಕ್ತಿಯನ್ನು ನೀನು ಸೇವಿಸು, ಸ್ವೀಕಾರ ಮಾಡು, ಅದನ್ನು ಹೊಂದು. ಜಪ ರಾಮ ಮಂತ್ರರಸಂ, ರಾಮದೇವರ ಮಂತ್ರವನ್ನು ಯಾವಾಗಲೂ ಜಪಿಸು. ಪಿಬ ರಾಮ ರೂಪರಸಂ, ಆ ರಾಮನ ಶ್ರೇಷ್ಠವಾದ ರೂಪವನ್ನು ಯಾವಾಗಲೂ ಚಿಂತನೆ ಆಸ್ವಾದನೆ ಮಾಡು. ವೃಜ ರಾಮ ಪಾದರಸಂ, ಮನೆ ಏನು ಮಾಡು, ರಾಮಚಂದ್ರನ ಶ್ರೇಷ್ಠವಾದ ಪಾದವನ್ನು ಹೊಂದು ಅಂತ ಅಭಿಪ್ರಾಯ. ಇದನ್ನು ಶುಭ ಸಂತೋಷರವರು ಇದನ್ನು ಹಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವತ್ತಿನ ಉಪನ್ಯಾಸವನ್ನು ಕೃಷ್ಣ, ನಮಗೆ ಕೃಷ್ಣರಾಜ ಭಟ್ಟರಿಗೆ ತುಂಬ ವಿಷಯ, ಪಾಪ ಒಳ್ಳೆ ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಪ್ರಾಮಾಣಿಕತೆ ಅವರಲ್ಲಿದೆ, ತುಂಬ ಕೃಷಿ ಮಾಡಿ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ನಾನು ಕೊಡುವ ಸಮಯ ಸಾಕಾಗುವುದಿಲ್ಲ, ಆದರೆ 8 ಗಂಟೆಗೆ ಮುಗಿಸಲೇಬೇಕು. ಅವರು 7:30 ಮುಗಿಸಿದ್ರೆ ಜನ ಹೋಗ್ತಾ ಇದ್ದಾರೆ, ನಾನು ಎಲ್ಲ ಗಮನಿಸ್ತಾ ಇದ್ದೇನೆ. ಕೆಲವರು ಅಷ್ಟು ಕೆಲಸ ಇರ್ಬೋದು ಏನೋ ಪಾಪ, 7:30 ಮುಗಿಸಿದ್ರೆ ಹೊರಟು ಹೋಗ್ಲಿಕ್ಕೆ ತಯಾರಿದ್ದಾರೆ ಅವರು, ಅಂಥವ್ರು ಇರ್ತಾರೆ ಕೆಲವು ಜನರು. ಆದ್ದರಿಂದಾಗಿ ಜನರು 8 ಗಂಟೆ ನಂತರ ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ನಿರ್ದಾಕ್ಷಿಣ್ಯವಾಗಿ ಹೊರಟು ಹೋಗಿಬಿಡ್ತಾರೆ. ಅದಕ್ಕೆ ನಾವು ಅವರ ಜನರ ಒಂದು ಕಳಕಳಿ, ಅವರಿಗೆ ಕೆಲವರಿಗೆ ತೊಂದರೆ ಇರಬಹುದು, ಅದಕ್ಕೆ ನಾವು ಎಜಸ್ಟ್ ನಾವು ಮಾಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ತುಂಬ ಸಂಕೋಚ ಆಗ್ತದೆ ನಮಗೆ. ಅವರು ಚೆನ್ನಾಗಿ ಕೃಷಿ ಮಾಡಿದ್ದಾರೆ, ಆದರೆ ಅನಿವಾರ್ಯತೆ ಇರೋದ್ರಿಂದಾಗಿ ಈ ರೀತಿಯಾಗಿ ಅವರಿಗೆ ನಾನು ಸಮಯದ ಒಂದು ಸಂಕೋಚ ಕೊಟ್ಟಿದ್ದೇನೆ. ದೇವರು ಅವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ನಮ್ಮ ಮಾತನ್ನು ಕೃಷ್ಣ ಮಾಡ್ತಾರೆ.